باشنا باشنا ಆತ್ಮೀಯರೇ, ಇಂದು ಭೀಮಶಿ ಪ್ರತಿಷ್ಠಾನವು ಮರೆಯಬಾರದ ಸಾಹಿತ್ಯ ಶ್ರೇಷ್ಠರು ಎನ್ನುವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಆ ವಿಷಯ ಕಡಂಗೊಂಡ ಶಂಕರ ಭಟ್ಟರ ಕಾವ್ಯ. ಉಪನ್ಯಾಸಕರು ಶ್ರೀ ಎಸ್ ಆರ್ ವಿಜಯಶಂಕರ ಅವರು. ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ಸ್ವಾಗತ ಭಾಷಣದ ಮೂಲಕ, ಪ್ರಾಸ್ತಾವಿಕ ಭಾಷಣದ ಮೂಲಕ ತಮ್ಮನ್ನೆಲ್ಲ ಆಹ್ವಾನಿಸಲಿದ್ದಾರೆ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ಹೊತ್ತು ನಮ್ಮ ಪ್ರತಿಷ್ಠಾನದಲ್ಲಿ ಕಡೆಂಗೋಡ್ಲು ಮತ್ತು ಶಂಕರ ಭಟ್ರ ಕಾವ್ಯ ಮತ್ತು ವ್ಯಕ್ತಿತ್ವದ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಎಸ್ ಆರ್ ವಿಜಯಶಂಕರ್ ಅವರು ಬಂದಿದ್ದಾರೆ. ಇವತ್ತು ವೈಯಾಕರಣಿ ಗರಣಿ ಕೃಷ್ಣಾಚಾರ್ಯ ಅಂಥೇಳಿ ಅವ್ರ ಹೆಸರಲ್ಲಿ ಅವ್ರ ಮಗಳು ಜಿ ವಿ ಸತ್ಯವತಿ ಅಂಥೇಳಿ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಗರಣಿ ಕೃಷ್ಣಾಚಾರ್ಯ ಅವರು ಗರಣಿ ಕೃಷ್ಣಾಚಾರ್ಯ ತಿಮ್ಮಣ್ಣಾಚಾರ್ಯ ಅಂತವರು. ತುಮಕೂರು ಜಿಲ್ಲೆಯ ಗರಣಿ ಅಂತ ಊರು. ಅವರು 1857 1918 ಇದ್ದಂಥವರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಬಹಳ ದೊಡ್ಡ ಪಂಡಿತರು. ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜು ಮತ್ತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜುಗಳಲ್ಲಿ ಅವರು ಕನ್ನಡ ಪಂಡಿತರಾಗಿ ಕೆಲಸ ಮಾಡಿದರು. ಮೈಸೂರು ಮಹಾರಾಜರ ಆಸ್ಥಾನ ವಿದ್ವಾಂಸರು ಅಂತ ಕೂಡ ಅವರು ಇದ್ದರು ಆಗಿದ್ದರು. ಅವರು ಕೆಲವು ಗ್ರಂಥಗಳನ್ನು ಬರೆದಾರೆ ಕರ್ನಾಟಕ ಇವೆಲ್ಲ ಕನ್ನಡದಲ್ಲಿ ಬರೆದರು. ಕರ್ನಾಟಕ ಭಾಷಾ ವಿಷಯವು, ಕರ್ನಾಟಕ ಭಾಷಾ ಸಮೀಕರಣೋಪನ್ಯಾಸ, ಕಾದಂಬರಿ ಕಥೆ, ನಾಗಾನಂದ ನಾಟಕ, ಸ್ಮೃತಿ ಧರ್ಮ ಪದ್ಧತಿ, ಈ ಗ್ರಂಥಗಳನ್ನ ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಇದಲ್ಲದೆ ಸಂಸ್ಕೃತದಲ್ಲೂ ಕೂಡ ಅವರು ಸಂಸ್ಕೃತ ವ್ಯಾಕರಣ ಗರಣಿ ವೈಯಾಕರಣಿ ಅವರು. ಹಾಗಾಗಿ ಧಾತುರೂಪಾವಳಿ, ಶಬ್ದರೂಪಾವಳಿ ಅಂಥೇಳಿ ಸಂಸ್ಕೃತದಲ್ಲಿ ಅವರ ಗ್ರಂಥಗಳು ನಡೆಸಿದ್ದಾರೆ. ಹೀಗಾಗಿ ಅವರ ಹೆಸರಿನ ಇವತ್ತು ಅವರ ಹೆಸರನ್ನು ನೆನಪು ಮಾಡಿಕೊಂತ ಇವತ್ತು ಕಡೆಂಗೋಡ್ಲು ಶಂಕರ ಭಟ್ರ ವ್ಯಕ್ತಿತ್ವ ಮತ್ತು ಕಾವ್ಯದ ಬಗ್ಗೆ ನಾವು ಅದನ್ನು ಮಾತಾಡಬೇಕು ಅಂತೇಳಿ ಕೇಳಿದಾಗ ತಕ್ಷಣವೇ ನಮ್ಮ ಸ್ನೇಹಿತರಾದಂಥ ಖ್ಯಾತ ವಿಮರ್ಶಕರಾದಂಥ ವಿಜಯಶಂಕರ್ ಅವರು ಒಪ್ಪಿದ್ದಾರೆ. ಕಡೆಂಗೋಡ್ಲು ಶಂಕರ ಭಟ್ರು ನವೋದಯ ಕಾಲದ ಅತ್ಯಂತ ಪ್ರತಿಭಾವಂತ ಕವಿ, ವಿದ್ವಾಂಸ ಮತ್ತು ಪತ್ರಕರ್ತರು. ಅವರು ಮಂಗಳೂರಿನ ಸೈಂಟ್ ಅಗ್ನೇಶ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಇದ್ದಂಥವರು. ಸ್ವಾತಂತ್ರ್ಯಾಂದೋಲನದ ಕಾಲದಲ್ಲಿ ಗಾಂಧಿ ಭಾಷಣ ಕೇಳಿ ಗಾಂಧಿ ಚಳವಳಿಯಿಂದ ಪ್ರೇರಿತರಾಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸೋದಕ್ಕೋಸ್ಕರ ಅವರು ಶಾಲೆಯನ್ನು ಬಿಟ್ಟಂಥವರು. ಹಾಗಾಗಿ ಆ ಕಾಲದ ಒಂದು ಶಿವರಾಮ್ ಕಾರಂತರು ಕೂಡ ಹಾಗೇನೆ, ಅವರು ಇಂಟರ್ಮೀಡಿಯೇಟ್ ಓದ್ತಿದ್ದಾಗಲೇ ಗಾಂಧಿಯವರ ಚಳವಳಿಯಲ್ಲಿ ಭಾಗವಹಿಸೋದಕ್ಕೆ ತಮ್ಮ ವಿದ್ಯಾಭ್ಯಾಸ ಬಿಟ್ಟರು. ಹಳಗನ್ನಡ ಹೊಸ ಕನ್ನಡಗಳಲ್ಲಿ ಬಹಳ ದೊಡ್ಡ ಪಂಡಿತರಾಗಿದ್ದಂಥವರು. ಅವರ ನಲ್ಮೆ ಅಂತಕ್ಕಂಥ ಒಂದು ಕವನ ಸಂಕಲನ ಬಹಳ ಹೆಸರುವಾಸಿ. ಆ ನಲ್ಮೆ ಪ್ರಕಟವಾದ ಮರು ವರ್ಷವೇ ಅವರು ಮಡಿಕೇರಿಯಲ್ಲಿ ನಡೆದಂಥ ಡಿ ವಿ ಗುಂಡಪ್ಪನವರ ಅಧ್ಯಕ್ಷತೆ ನಡೆದಂಥ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷ ಆಗ್ಬಿಟ್ರು. ಅವರು ಅಷ್ಟು ಬೇಗ ಅವರು ಪ್ರಖ್ಯಾತಿಯನ್ನು ಗಳಿಸ್ಬಿಟ್ರು. ನಲ್ಮೆ, ಘೋಷಯಾತ್ರೆ, ಗಾಂಧಿ ಸಂದೇಶ, ಕಾಣಿಕೆ, ಹಣ್ಣುಕಾಯಿ, ಪತ್ರಪುಷ್ಪ, ಇವು ಅವರ ಕವನ ಸಂಕಲನಗಳು. ನಾವೆಲ್ಲ ಅವ್ರು ಕೇಳಿರ್ಬೇಕು ಹೊನ್ನಿಯ ಮದುವೆ ಅಂತ ಅವ್ರದ್ದೊಂದು ಅವ್ರ ಕಥನ ಕವನಗಳಿಗೆ ತುಂಬ ಹೆಸರುವಾಸಿ. ಹೊನ್ನಿಯ ಮದುವೆ, ಮಾದ್ರಿ ಹಚ್ಚಿತೆ, ಇವು ಅವರ ಪ್ರಖ್ಯಾತವಾದಂಥ ಕಥನ ಕವನಗಳು. ಮತ್ತು ಮುರುಳಿನಾದ ಹೊನ್ನಿಯ ಮದುವೆ ಅದರಲ್ಲಿ ಅನೇಕರು ಓದಿರಬೇಕು, ಕೇಳಿರಬೇಕು. ಕಾರ್ಗಾಲದ ವೈಭವ, ಕನ್ನಡ ನಾಡಿನ ಕಾರ್ಗಾಲದ ವೈಭವವೇನು, ಚೆಲ್ಲಿದ ರಣಿಸು ತೀರದ ನೀರಿನ ಜಡದೇಹದ ಕರ್ಮುಗಿಲೇನು ಅಂತ ಬಹಳ ಸೊಗಸಾಗಿ ಮಳೆಗಾಲದ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಅವರಿಗೆ ತುಂಬ ಖ್ಯಾತಿ ಅಂತಂದು ಕೊಟ್ಟದ್ದು ಅವರ ಕಥನ ಕವನ ಮಾದರಿ ಹಚ್ಚಿದೆ, ಉಷೆ, ಹಿಡಿಂಬೆ, ಗುರುದಕ್ಷಿಣೆ, ಯಜ್ಞಕುಂಡ ಅಂತೇಳಿ ನಾಟಕಗಳಿಗೆ ಬರೆದಿದ್ದಾರೆ. ಕಾದಂಬರಿ ಬರೆದಿದ್ದಾರೆ, ಧೂಮಕೇತು, ದೇವತಾ ಮನುಷ್ಯ, ಲೋಕದ ಕಣ್ಣು ಅಂತ ಕಾದಂಬರಿಗಳಿಗೆ ಬರೆದಿದ್ದಾರೆ. ವಾಂಗ್ಮಯ ತಪಸ್ಸು ಅಂತೇಳಿ ಅದರಲ್ಲಿ ಅವರ ವಿಮರ್ಶಾತ್ಮಕ ಲೇಖನಗಳೆಲ್ಲನೂ ಕೂಡ ಸಂಕಲಿತವಾಗಿದ್ದಾವೆ. ಹೀಗೆ ಭಾಳ ಗಂಭೀರ ಸ್ವಭಾವದ ದೊಡ್ಡ ಕವಿ ಮತ್ತು ವಿದ್ವಾಂಸರು.
ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಹೊಸ ಸಾಹಿತ್ಯದ ಓದು ಮತ್ತು ರಚನೆ ಸಾಗ್ತಾ ಇದ್ದ ಹಾಗೆ ಹಳೆಯರನ್ನ ಹಳಬರನ್ನ ತುಂಬ ಕನ್ನಡಕ್ಕೆ ನಿಜವಾಗ ಕೆಲಸ ಮಾಡ ಗಟ್ಟಿ ಕೆಲಸ ಮಾಡಿದಂಥವ್ರು ಮರೀತಾ ಇರುವಂಥದ್ದಾಗಿದೆ. ಹಾಗಾಗಿ ಕಡಂಗೋಡ್ಲು ಅವರು ಯಾವತ್ತೂ ಕೂಡ ಮರವಿಗೆ ಸಲ್ಲಬೇಕಾದವರಲ್ಲ, ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದಂಥವ್ರು. ಹಾಗಾಗಿ ಅವ್ರನ್ನ ಕುರಿತು ಮಾತಾಡಬೇಕು ಅಂತ ವಿಜಯಶಂಕರ್ ಅವ್ರನ್ನ ಕೇಳಿದಾಗ ಅವರು ಕೂಡಲೇ ಒಪ್ಕೊಂಡು ಬಂದಿದ್ದಾರೆ. ಅದು ನಿಜವಾಗೂ ನಮಗೆ ಅದೃಷ್ಟ. ಯಾಕೆ ಅಂತಂದರೆ ವಿಜಯಶಂಕರ್ ಅವರು ಬಹಳ ಮುಂಚೂಣಿಯಲ್ಲಿ, ನಮ್ಮ ಆಗಲೇ ಮೇಡಮ್ ಹೇಳಿದ್ರು, ಮುಂಚೂಣಿಯಲ್ಲಿರ್ತಕ್ಕಂಥ ವಿಮರ್ಶಕರು. ಅವರು ನಮ್ಮ ಪತ್ರಿಕೆಗಳಲ್ಲಿ, ಪ್ರಜಾವಾಣಿಯಲ್ಲಿ, ವಿಜಯ ಕರ್ನಾಟಕ, ವಿಜಯವಾಣಿ ಎಲ್ಲದರಲ್ಲೂ ಕೂಡ ಅಂಕಣಗಳನ್ನು ಬಹಳ ವರ್ಷಗಳಿಂದ ಕೂಡ ಅವ್ರು ಬರೀತಾ ಇದ್ದಾರೆ. ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರೇ, ಪುತ್ತೂರಿನವರು ಅಂತ ಅನ್ಸುತ್ತೆ ಅಲ್ಲ ಸರ್, ಪುತ್ತೂರಿನವರೇ, ಕಾರಂತರ ಊರಿನವರು. ಅವ್ರ ತಂದೆಯವರು ಕಾರಂತರ ಬಹಳ ದೊಡ್ಡ ಅಭಿಮಾನಿ. ಅವರು ವಿಜಯಶಂಕರ ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಎಂ ಎ ಮಾಡಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದವರು. ಆಮೇಲೆ ಈಗ ಅವರು ನಾವ್ಯಾರು ಊಹೆ ಮಾಡದೇ ಇರತಕ್ಕಂಥ ಕ್ಷೇತ್ರಕ್ಕೆ ಕಾಲಿಟ್ಟರು. ಹಾಗಾಗಿ ಒಂದು ಅಪರೂಪದ ವ್ಯಕ್ತಿ ಅವರು. ಅವರು ಈ ಸಾಫ್ಟ್ವೇರ್ ಅದರಲ್ಲಿ ಪರಿಣತಿಯನ್ನು ಪಡೆದು ಅವರು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯ ಒಂದು ಇದಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮನೋಗತ, ಒಡದನಿ, ನಿಜಗುಣ, ನಿಧಾನ ಶ್ರುತಿ ಮತ್ತು ಇತರ ಲೇಖನಗಳು ಅಪ್ರಮೇಯ ವಿಮರ್ಶಕರು ಅಂತ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ಅವರ ವಿಮರ್ಶಾ ಲೇಖನಗಳಿರುವಂಥ ಸಂಪುಟಗಳು ಸುಮಾರು ಪ್ರಕಟವಾಗಿದೆ. ಇತ್ತೀಚೆಗೆ ತಾನೇ ಅವರು ಮಾಸ್ತಿಯವರನ್ನು ಕುರಿತು, ಅವರ ಬದುಕು ಮತ್ತು ಬರಹ ಕುರಿತು ಒಂದು ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ. ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದನ್ನು ಪ್ರಕಟಿಸಿದೆ. ಅವರು ಅಕ್ಷರ ಚಿತ್ರಗಳು ಮತ್ತು ಒಡನಾಡಿ ಅಂತ ಎರಡು ವ್ಯಕ್ತಿಚಿತ್ರಗಳ ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತು ನಾನಾಗಲೇ ಹೇಳಿದಾಗ ಅಂಕಣಗಳನ್ನು ಬರಿತಾ ಇದ್ದಂಥವರು ಈಗಲೂ ಕೂಡ ಬರಿತಾ ಇದ್ದಾರೆ. ಕಸ್ತೂರಿಯಲ್ಲೂ ಕೂಡ ಬರೆದಿದ್ದಾರೆ. ಈಗ ಎಲ್ಲ ಪತ್ರಿಕೆಗಳಿಗೂ ಕೂಡ ಅವರು ಅಂಕಣ ಬರಿತಾ ಇದ್ದಾರೆ. ನಮ್ಮ ಸಾಹಿತ್ಯ ಲೋಕಲ್ ತುಂಬ ವಿಶಿಷ್ಟವಾದಂಥ ವ್ಯಕ್ತಿ. ಯಾಕೆ ಅಂತ ನಾನಾಗಲೇ ಹೇಳಿದಾಗೆ ಅವರು ಈ ನಾವ್ಯಾರೂ ಕೂಡ ಅಂದರೆ ನಮ್ಮ ಸಾಹಿತ್ಯ ಲೋಕದಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ತಲೆ ಹಾಕೋದು ಬಹಳ ಕಡಿಮೆ ಅಂತ ಹೇಳಿ ಅಂದ್ಕೊಳ್ತೀವಲ್ಲ, ಹಾಗೆ ಅವರು ಸಾಫ್ಟ್ವೇರ್ ತಂತ್ರಜ್ಞಾನ ಪರಿಣತಿ ಸಾಧಿಸಿ ಇಂಟೆಲ್ ಟೆಕ್ನಾಲಜಿ ಅಂತೇಳಿ ಒಂದು ಕಂಪ್ಯೂಟರ್ ಚಿಪ್ ತಯಾರಿಕಾ ಸಂಸ್ಥೆಯ ದಕ್ಷಿಣೇಷ್ಯಾ ಘಟಕಕ್ಕೆ ಅವರು ಹಿರಿಯ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಪ್ರಶಸ್ತಿ, ಆಮೇಲೆ ಮುಂಬೈ ಕರ್ನಾಟಕ ಸಂಘದ ವಿಮರ್ಶಾ ಪ್ರಶಸ್ತಿ, ನಿಜಗುಣಕ್ಕೆ ಪುಸ್ತಕ ಬಹುಮಾನ, ಎಲ್ಲದಕ್ಕಿಂತ ಮುಖ್ಯವಾಗಿ ಜಿ ಎಸ್ ಶಿವರುದ್ರಪ್ಪನವರ ಹೆಸರಲ್ಲಿ ಕೊಡ್ತಕ್ಕಂತಹ ಜಿ ಎಸ್ ಎಸ್ ವಿಮರ್ಶಾ ಪ್ರಶಸ್ತಿ ಮತ್ತು ಬಿ ಎಚ್ ಶ್ರೀಧರ ಅವರ ಒಂದು ಸಾಹಿತ್ಯ ಪ್ರಶಸ್ತಿ, ಇನಾಮದಾರ್ ವಿಮರ್ಶಾ ಪ್ರಶಸ್ತಿ ಇವೆಲ್ಲ ಅವರಿಗೆ ಅತ್ಯಂತ ಅರ್ಹವಾಗಿ ಸಂದಿದ್ದಾವೆ. ನಮ್ಮ ವಿಜಯಶಂಕರ್ ಅವರು ಕಡೆಂಗೋಡ್ಲು ಅವರ ವ್ಯಕ್ತಿತ್ವ, ಯಾಕೆಂದರೆ ಕಡೆಂಗೋಡ್ಲು ಅವರ ನಾನಾಗಲೇ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಕಡೆಂಗೋಡ್ಲು ಅವರ ಕಾವ್ಯ ಏನು ಬರ್ತಿದ್ದಾರೆ, ಅವರ ವಿಚಾರ ಏನು, ಅನೇಕರು ಗೊತ್ತೇ ಇಲ್ಲ. ಹಾಗಾಗಿ ಅವರು ಕಡೆಂಗೋಡ್ಲು ಅವರ ವ್ಯಕ್ತಿತ್ವ ಅದನ್ನು ಕೂಡ ಜೊತೆಯಲ್ಲಿ ಹೇಳ್ತಾ ಅವರ ಬರಹಗಳು ಮುಖ್ಯವಾಗಿ ಅವರ ಕಾವ್ಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನನಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಬನ್ನಿ. ಬಿಎಂಸಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಾನ್ಯ ಡಾಕ್ಟರ್ ಲಕ್ಷ್ಮೀನಾರಾಯಣ ಆರ್ ಲಕ್ಷ್ಮೀನಾರಾಯಣ ಅವರೇ, ಗೌರವ ಕಾರ್ಯದರ್ಶಿಗಳಾದ ಎಚ್ ಎಸ್ ಎಂ ಪ್ರಕಾಶ್ ಅವರೇ, ಮೇಡಮ್ ವಿಜಯ ಸುಬ್ಬರಾಜ್ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅವರೇ, ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ಎಲ್ಲ ಸ್ನೇಹಿತರೆ, ನಾನು ಮೊದಲನೇದಾಗಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ, ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಅವರು ಎರಡೆರಡು ಸಲ ನನಗೆ ನನ್ನ ದಿನಾಂಕವನ್ನು ಹೊಂದಾಣಿಕೆ ಮಾಡಿ ನಾನು ಮಾತಾಡಬೇಕು ಅಂತ ಹೇಳಿದರು. ಇದರಿಂದಾಗಿ ನನಗೆ ಮತ್ತೆ ಹಲವು ವರ್ಷಗಳ ಬಳಿಕ ಇನ್ನೊಮ್ಮೆ ಕಡೆಂಗೋಡ್ಲು ಅವರನ್ನು ಅಧ್ಯಯನ ಮಾಡುವಂತಹ ಒಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ನನಗೆ ಕಳೆದ 30-36 ವರ್ಷಗಳಿಂದ ಒಂದು ರೀತಿಯಲ್ಲಿ ನಿರಂತರವಾಗಿ ಕಡೆಂಗೋಡ್ಲು ಅವರ ಜೊತೆ, ಅವರ ಸಾಹಿತ್ಯದ ಜೊತೆ ಒಂದು ಸಂಪರ್ಕ ಇದೆ. ಯಾಕಂದರೆ ನನ್ನನ್ನು ಮೊದಲು ಕಡೆಂಗೋಡ್ಲು ಶಂಕರ ಭಟ್ರ ಕಾವ್ಯವನ್ನು ಓದಲಿಕ್ಕೆ ಬಹಳ ಗಂಭೀರವಾಗಿ ಹಚ್ಚಿದವರು ವಿವೇಕ್ ರೈಗಳು. ಅವರು 1980 ಇಸ್ವಿ ಆದಿಯಲ್ಲಿ
ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಸೆಮಿನಾರ್ ಮಾಡಿದ್ರು ಕರೇಗೌಡ ಶಂಕರಭಟ್ರ ಬಗ್ಗೆ, ಬಹಳ ಮುಖ್ಯವಾದ ಸೆಮಿನಾರ್. ಆವಾಗ ನನ್ನ ಒಂದು ಪುಸ್ತಕ ಪ್ರಕಟ ಆಗಿರಲಿಲ್ಲ, ಅವರು ನನ್ನನ್ನು ಕರೆದು ನೀವು ಇದರಲ್ಲಿ ಮಾತಾಡಬೇಕು ಅಂತ ಹೇಳಿದರು. ಅದು ಒಂದು ರೀತಿಯಲ್ಲಿ ಆಗ ತಾನೇ ಕಾಲೇಜನ್ನೆಲ್ಲ ಮುಗಿಸಿ ಬಂದವರಿಗೆ ಭಾಳ ದೊಡ್ಡ ಒಂದು ಮರ್ಯಾದೆಯ ಪ್ರಶ್ನೆ ಆಗಿತ್ತು. ಅದರಿಂದ ನಾನು ಭಾಳ ಗಂಭೀರವಾಗಿ ಅದನ್ನು ಓದ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆವಾಗ ಮಾಡಿದ ಪ್ರಾರಂಭ ಇವತ್ತಿನವರೆಗೆ ಒಂದು ರೀತಿಯ ಆಸಕ್ತಿಯಲ್ಲಿ ಮುಂದುವರೆದಿದೆ. ಅದರನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳಿಕ್ಕೆ ಇದರಿಂದಾಗಿ ಅವಕಾಶ ಆಗಿದೆ. ಕಡೆಂಗೊಳ್ಳು ಶಂಕರಭಟ್ರು 1904 ಜನಿಸಿದವರು, 1968 ತೀರ್ಕೊಂಡ್ರು. ಅವರ ಬದುಕಿನ ಅವಧಿ ಕೇವಲ 64 ಮಾತ್ರ. ಆದರೆ ಅವರು ಕೊಟ್ಟ ಕೊಡುಗೆ 100 ಕಾಲ ಉಳಿಯುವಂಥ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ. ವಿಟ್ಲದ ಸಮೀಪದ ಕಡೆಂಗೋಡ್ಲು ಅಂತ ಹೇಳುವ ಊರಿನವರವರು. ನಾನು ವಿಟ್ಲದ ಈ ಕಡೆಯ ಊರಿನವನು, ಅಂದರೆ ವಿಟ್ಲ ಪಡ್ನೂರು ಗ್ರಾಮದವನು ನಾನು ಮೂಲತಃ. ಅದು ಆವಾಗ ಪುತ್ತೂರು ತಾಲೂಕಿಗೆ ಸೇರಿತ್ತು. ಅದರಿಂದ ನಮ್ಮ ಕಡೆಯಲ್ಲಿ ಕಡೆಂಗೋಡ್ಲು ಅವರ ಹೆಸರು, ತಿಳುವಳಿಕೆ ಮತ್ತು ಅವರ ರಾಷ್ಟ್ರ ಬಂಧು ಮತ್ತು ರಾಷ್ಟ್ರ ಮತ ಅಂತ ಹೇಳುವ ಎರಡು ಪತ್ರಿಕೆಗಳು ಸಮುದಾಯದಲ್ಲಿ ಒಂದು ನಿತ್ಯದ ಮಾತಿನಲ್ಲಿ ಇರ್ತಾ ಇದ್ದಂಥ ಒಂದು ಒಂದು ಪತ್ರಿಕೆ ಅದಾಗಿತ್ತು. ನನಗೆ ಇನ್ನೂ ಒಂದು ರೀತಿಯಲ್ಲಿ ಕಡೆಂಗೋಡ್ಲು ಅವರನ್ನು ನಾನು ನೋಡಿಲ್ಲ ಮತ್ತು ಅವರ ಜೊತೆ ಮಾತಾಡಿದ ಅನುಭವ ಇಲ್ಲ. ಆದರೆ ನನ್ನ ತಂದೆಯವರ ಮೂಲಕ ಅವರ ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೇನೆ. ಏನಂದರೆ ನನ್ನ ತಂದೆಯವರು ಸೌರಭ ಅಂತ ಹೇಳುವ ಕಾವ್ಯನಾಮದಲ್ಲಿ ಬರೀತಾ ಇದ್ರು. ಅವರು ವೃತ್ತಿಯಿಂದ ವಕೀಲರಾಗಿದ್ದರು. ಅವರು ಈ ರಾಷ್ಟ್ರಮತ ಪತ್ರಿಕೆಗೆ ಅವರು ಮದ್ರಾಸ್ನಲ್ಲಿ ಲಾ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಿರಂತರವಾಗಿ ಒಂದು ರೀತಿಯ ಅಂಕಣ ಅಂತ ಅಲ್ಲ ಬಟ್ ರಾಜಕೀಯ ವಿಶ್ಲೇಷಣೆ ಈ ಥರ ಅನೇಕ ರೀತಿಯ ಲೇಖನಗಳನ್ನು ಬರಿತಾ ಇದ್ರು. ನನ್ನ ಬಾಲ್ಯದಲ್ಲಿ ರಾಷ್ಟ್ರಮತ ಪ್ರಾರಂಭ ಆಗಿದೆ. ಅವರು ರಾಷ್ಟ್ರ ಬಂಧುವಿನಿಂದ ಆವಾಗ ಹೊರಗೆ ಬಂದಿದ್ದರು ಅವರು. ಹೀಗಾಗಿ ನಮ್ಮ ಮನೆಗೆ ಆ ಪತ್ರಿಕೆ ಯಾವಾಗಲೂ ಬರ್ತಾ ಇತ್ತು. ಆದ್ದರಿಂದ ನನಗೆ ಆ ರೀತಿಯಲ್ಲಿ ಅವರ ಬರಹಗಳನ್ನು ಓದಿದ ಒಂದು ಬಾಲ್ಯದ ನೆನಪು ಇರುತ್ತೆ. ಇದರನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಬಾಲ್ಯದ ಓದು ನಮ್ಮ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಮಾಡುತ್ತೆ. ಅಂಥ ಒಂದು ಪರಿಣಾಮವನ್ನು ಕಡೆಂಗೊಳ್ಳು ಶಂಕರಭಟ್ರ ಸಾಹಿತ್ಯ ನನ್ನ ಮೇಲೂ ಮಾಡಿತು ಅಂತ ಹೇಳುವುದನ್ನು ಹೇಳುವುದಕ್ಕಾಗಿ ಇದರನ್ನು ಹೇಳ್ತಾ ಇದ್ದೇನೆ. ಆದರೆ ಆಮೇಲೆ ಅವರ ಸಾಹಿತ್ಯವನ್ನು ಓದುತ್ತಾ ಓದುತ್ತಾ ಇನ್ನೂ ಹಲವು ರೀತಿಯ ಒಂದು ಅಂಶಗಳು ನನಗೆ ಗೋಚರಿಸಿದವು. ಏನಂದರೆ ಕಡೆಂಗೋಡ್ಲು ಒಂದು ರೀತಿಯಲ್ಲಿ ಕರಾವಳಿಯ ಆಧುನಿಕತೆಯನ್ನು ವಿಶಿಷ್ಟವಾಗಿ ಪ್ರತಿನಿಧಿಸಿದಂತಹ ಒಬ್ಬರು ಕವಿ, ಲೇಖಕ ಮತ್ತು ಚಿಂತಕ. ಅವರ ಬಗ್ಗೆ ಇವತ್ತಿನ ಎಷ್ಟು ಜನ ಯಾವ ರೀತಿಯಲ್ಲಿ ಓದ್ತಾರೆ ಅಂತ ಗೊತ್ತಿಲ್ಲ. ಬಟ್ ಒಂದು ಒಂದು ಸಣ್ಣ ಉದ್ದೇಶದಿಂದ ಹೇಳುವುದಾದರೆ ಪ್ರೊಫೆಸರ್ ಎ ವಿ ನಾವುಡ ಅವರು ಇತ್ತೀಚೆಗೆ ಅವರ ಬಗ್ಗೆ ಈ ರೀತಿಯ ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದಾರೆ. ಇದು ಏನು ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ರೀತಿಯ ಮೊನೋಗ್ರಾಫ್ ಪುಸ್ತಕ ಇದು. ನಾವುಡರು ಬರೆದಿರೋದು ಅವರ ಸಾಹಿತ್ಯವನ್ನು ಮತ್ತು ಬದುಕನ್ನು ಮತ್ತು ಅವರ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ಇದು ಪರಿಚಯ ಮಾಡಿಕೊಡ್ತಾ ಇದೆ. ಬಹಳ ಸಂಕ್ಷಿಪ್ತವಾದಂಥ ಬರಹ. ಆದರೆ ಪ್ರಾರಂಭ ಮಾಡೋದಕ್ಕೆ ಇಂತಹ ಪುಸ್ತಕಗಳು ಸಹಕಾರಿಯಾಗಿದ್ದಾವೆ. ನಾನು ಇದರನ್ನು ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರುವ ಮಾತು. ಹಾಗೆ ಅವರ ಸಮಗ್ರ ಸಾಹಿತ್ಯವು ಕೂಡ ಅಧ್ಯಯನಕ್ಕೆ ಸಿಗ್ತಾ ಇದೆ. ಈಗ ಉದಾಹರಣೆಗೆ ಇದು ಅವರ ಸಮಗ್ರ ಕಾವ್ಯ ಸಂಪುಟ. ಇದೇ ರೀತಿ ಅವರ ಕತೆಗಳು, ಕಾದಂಬರಿ, ಇತರ ಬರಹಗಳೆಲ್ಲ ಸೇರಿ ಸಮಗ್ರವಾಗಿ ಅದನ್ನು ಗೋವಿಂದಪ್ಪ ಇನ್ಸ್ಟಿಟ್ಯೂಟ್ ಉಡುಪಿಯವರು ಪ್ರಕಟಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅವರ ಹಿರಿಯ ಮಗ ನಿವೃತ್ತ ನ್ಯಾಯಾಧೀಶರಾದ ಈಶ್ವರ ಭಟ್ರು ಮೊದಲಾದಂಥವ್ರು ಇದ್ದು ಸಾಕಷ್ಟು ಕೆಲಸಗಳನ್ನು ಮಾಡಿ ಪುಸ್ತಕವನ್ನು ಓದೋದಕ್ಕೆ ಜನಕ್ಕೆ ಸಿಗುವ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಓದೋದಕ್ಕೆ ಬೇಕಾದ ಮೆಟೀರಿಯಲ್ ಅಂತ ನಾವೇನು ಹೇಳ್ತೇವೆ, ಆ ಅಧ್ಯಯನದ ಸಾಮಗ್ರಿಗಳು ಇವತ್ತು ಸಾಕಷ್ಟು ಇದೆ. ಓದುವ ಮನಸ್ಸನ್ನು ನಾವು ಮಾಡಬೇಕಷ್ಟೆ. ನಾನು ಆಗ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಒಂದು ರೀತಿಯಲ್ಲಿ ಆಧುನಿಕತೆಯ ಹರಿಕಾರರಾಗಿ ಅವರು ಇದ್ದರು. ಯಾಕೆಂದರೆ ನೋಡಿ, ಈ ವಿಮಾನಯಾನ ಪ್ರಾರಂಭ ಆಗುವ ಮೊದಲು ಜಗತ್ತಿನ ನಾಗರಿಕತೆಯ ಸಂಪರ್ಕ ನಡೀತಾ ಇದ್ದಂಥದ್ದು ಸಮುದ್ರಯಾನದ ಮೂಲಕ. ಸಮುದ್ರಯಾನದ ಜಾಗಗಳು ಮತ್ತು ಸಮುದ್ರದ ರೇವು ಪ್ರದೇಶಗಳು ಪರಸ್ಪರ
ದೇಶಗಳನ್ನು ಸಂಪರ್ಕಿಸುವ ಮತ್ತು ಹೊಸ ವಿಚಾರಗಳು ಮೊದಲಿಗೆ ಪ್ರಾರಂಭವಾಗುವಂತ ಕೇಂದ್ರ ಆಗಿತ್ತು. ಸಮುದ್ರಯಾನ ಪ್ರಾರಂಭ ಆಗುವ ಮೊದಲು ಭೂಯಾನದಲ್ಲಿ ಅಂತ ಕೇಂದ್ರ ಇತ್ತು, ಇರ್ಲಿಕ್ಕೆ ಸಾಧ್ಯ ಇತ್ತು. ಈಗ ಉದಾಹರಣೆಗೆ ತಕ್ಷಶಿಲೆ ಮೊದಲಾದಂತಹ ಕೇಂದ್ರಗಳು ಭೂಯಾನದ ಕಾಲದಲ್ಲಿ ಇದ್ದಂತಹ ಅಧ್ಯಯನ ಕೇಂದ್ರ. ಆದರೆ ನೀವು ಬ್ರಿಟಿಷರು ಬಂದು ಸಮುದ್ರಯಾನ ಪ್ರಾರಂಭ ಆದ ಮೇಲೆ ನೀವು ನಮ್ಮ ಮೆಟ್ರೋ ಇದರನ್ನ ಹೋಗ್ತಾ ಇದ್ರೆ ನೋಡಿ ಅಮ್ಮ, ಇಲ್ಲಿ ಆ ಕಡೆ ಈ ಕಡೆ ಹೋಗ್ಬೇಡಿ, ನಾನು ಮಾತಾಡೋದು ದಯವಿಟ್ಟು, ನನಗೆ ಅದು ಡಿಸ್ಟರ್ಬ್ ಆಗುತ್ತೆ. ಐ ಆಮ್ ಎ ವೆರಿ ಸೀರಿಯಸ್. ಇದು ನಿಮ್ಮ ಕೆಲಸ ಇದ್ರೆ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಇದ್ರನ್ನ ಮುಗಿಸ್ಬಿಡಿ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಡಿ. ಸಾರಿ, ನಾನೇನು ಹೇಳ್ತಾ ಇದ್ದೆ ಅಂದ್ರೆ, ಈ ಭೂಯಾನದ ಒಂದು ಕ್ರಮವು ನಿಂತು ಸಮುದ್ರಯಾನ ಮುಖ್ಯ ಮೇಲ್ಮೈಗೆ ಬಂದ ಅಂದ್ರೆ ಮುಖ್ಯ ಒಂದು ವಾಹಿನಿಗೆ ಬಂದ ಬಳಿಕ ಏನಾಯ್ತು ಅಂದ್ರೆ, ನೀವು ನೋಡಿ ಬ್ರಿಟಿಷರು ಬಂದ ಮೇಲಿನ ಮೆಟ್ರೋ ಸೆಂಟರ್ಸ್ ಅನ್ನು ನೋಡಿದ್ರೆ ಮತ್ತು ಆಗಿದ್ದಂತ ಮೆಟ್ರೋ ಕಾಲೇಜುಗಳು ಮತ್ತು ಅಧ್ಯಯನದ ಕಾಲೇಜುಗಳನ್ನು ನೀವು ನೋಡಿದ್ರೆ, ಕಲ್ಕತ್ತಾ, ಮದ್ರಾಸ್, ಬಾಂಬೆ ಈ ತರದ ಸೆಂಟರ್ಗಳಿದ್ವು ಮೊದಲಿಗೆ. ಯಾಕೆಂದ್ರೆ ಸಮುದ್ರಯಾನ ಎಲ್ಲಿರುತ್ತೆ ಅಲ್ಲಿ ಆ ಲಾಭವನ್ನು ಮಂಗಳೂರು ಪಡೆದಿದೆ ಅಂತ ನಾನು ಹೇಳ್ತೇನೆ. 1863 ಇಸ್ವಿ ಅಂತ ನನ್ನ ನೆನಪು, ಇಡೀ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು, ಮಂಗಳೂರು ಸಮಾಚಾರ. ಸ್ವಲ್ಪ ಫೋನಲ್ಲಿ ಮೆಲ್ಲಗೆ ಮಾತಾಡಕ್ಕೆ ಹೇಳಪ್ಪ, ಈ ಇದರನ್ನು ಮಾಡುವ ಕ್ರಮಗಳೇ ತಿಳಿತಾ ಇಲ್ಲ ಜನಕ್ಕೆ. ನೋಡಿ, ಅದು ನಮ್ಮ ಏಕಾಗ್ರತೆಯನ್ನು ಹಾಳು ಮಾಡುತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಮಾತಾಡೋದ್ರಲ್ಲಿ. ಸಾರಿ. ಆ ರೀತಿ ಪ್ರಾರಂಭ ಆದಂತಹ ಒಂದು ಯಾನ, ಸಾರಿ, ಆ ರೀತಿ ಒಂದು ನಾವು 1863 ಅಂತ ನನ್ನ ನೆನಪು, ಮಂಗಳೂರು ಸಮಾಚಾರ ಅಂತ ಅದರ ಹೆಸರು ಅಂತ ನಾನೀಗ ನೆನಪಿನಿಂದ ಹೇಳ್ತಾ ಇದ್ದೇನೆ, ಒಂದು ಪತ್ರಿಕೆ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು. ನೋಡಿ, ಇವೆಲ್ಲ ಹೊಸ ವಿಚಾರಗಳ ಪ್ರವೇಶ ಮಾರ್ಗವಾಗಿ ಮಂಗಳೂರು ಇತ್ತು. ಅದರ ಪ್ರಭಾವವನ್ನು ನಾವು ಹಲವು ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಡೀ ನವೋದಯ ಕರ್ನಾಟಕದ ಇಡೀ ನವೋದಯ ಒಂದು ಹೊಸ ವಿಚಾರವನ್ನು ಉಂಟು ಮಾಡಿದಂತಹ ಒಂದು ಚಳವಳಿ, ಅದು ಸಾಹಿತ್ಯ ಚಳವಳಿ, ಚಿಂತನ ಚಳವಳಿ. ಯಾವ ರೀತಿ ಹೊಸ ವಿಚಾರ ಅಂತ ಹೇಳಿದ್ರೆ, ಎರಡು ರೀತಿಯ ಹೊಸ ವಿಚಾರಗಳನ್ನು ನವೋದಯ ಪಡ್ಕೊಂಡಿದೆ. ಒಂದು, ಹಿಂದಿನದನ್ನು ಹೊಸ ರೀತಿಯಲ್ಲಿ ವ್ಯಾಖ್ಯಾನಿಸಿಕೊಂಡು ತನ್ನ ಅಸ್ಮಿತೆಯನ್ನು ಅದು ಪಡ್ಕೊಳ್ಳೋದು. ಇನ್ನೊಂದು, ಭವಿಷ್ಯಕ್ಕೆ ಮುಂದಿನ ಆಧುನಿಕತೆಯನ್ನು ಬಳಸ್ಕೊಳ್ಳುವಂಥದ್ದು. ಇದೊಂದು ವಿಶಿಷ್ಟ ಸಂದರ್ಭದಲ್ಲಿ ಭಾರತದಲ್ಲಿ ಬಂತು, ಸ್ವಾತಂತ್ರ್ಯ ಹೋರಾಟದ ವಿಶಿಷ್ಟ ಸಂದರ್ಭ. ಆ ವಿಶಿಷ್ಟ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ್ ಬೇಡ, ಹೋಗ್ಬೇಕವ್ರು, ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ. ಆದರೆ ನಮ್ಮ ವಿಜ್ಞಾನ, ತಂತ್ರಜ್ಞಾನ, ಹೊಸ ಚಿಂತನೆ, ಇಂಗ್ಲಿಷ್ ಭಾಷೆ ಮತ್ತು ನಮಗೆ ನಾವೇ ಆಧುನಿಕವಾಗಿ ರಾಜಶಾಹಿಯನ್ನು, ರಾಜತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವವನ್ನು, ರಾಜಪ್ರಭುತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಂಡದ್ರಿಂದ ಬ್ರಿಟಿಷರ ಮೂಲಕ ಬಂದಂಥ ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಒಂದು ಆಗಮನ, ಇವೆಲ್ಲ ನಮಗೆ ಬೇಕು ಬೇಡ, ಬೇಕು ಬೇಡ, ಈ ಒಂದು ದ್ವಂದ್ವದ ಒಂದು ನೆಲೆಯಲ್ಲಿ ನಾವು ನಮ್ಮ ಕಾಲವನ್ನು ಕಟ್ಟಿಕೊಂಡವು, ನಮ್ಮ ನವೋದಯವನ್ನು ಹಾಗೆ ಕಟ್ಟಿಕೊಂಡಿದ್ದು. ಅಂದರೆ ಅದು ಆ ದ್ವಂದ್ವದ ನೆಲೆ ಎಲ್ಲಿಗೆ ಇತ್ತು ಅಂತ ಹೇಳಿದ್ರೆ, ಹಿಂದಿಂದು ಎಷ್ಟು ಬೇಕು ಯಾವುದು ಬೇಡ. ನಿಮಗೆ ಹಿಂದಿಂದ ಎಲ್ಲ ಬೇಕಾ ಅಂದರೆ ಬೇಡ, ನಿಮಗೆ ಸತಿ ಸಾಗಮನ ಪದ್ಧತಿ ಬೇಡ, ನಿಮಗೆ ಅಸ್ಪೃಶ್ಯತೆ ಬೇಡ, ಜಾತಿ ಪದ್ಧತಿ ಬೇಡ. ಆದರೆ ಇನ್ಯಾವುದೋ ಬೇಕು, ನಿಮ್ಮ ಇನ್ಯಾವುದೋ ಪರಂಪರೆಯ ಶಕ್ತಿಗಳು ಬೇಕು. ಈ ಕೊಡುಗೆಯನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ನಿಮಗೆ ಇದು ಒಂದು ರೀತಿಯ ತಂತ್ರ ವಿಧಾನದಲ್ಲಿ, ಮತ್ತೊಂದು ರೀತಿಯ ಚಿಂತನಾ ವಿಧಾನದಲ್ಲಿ, ಮತ್ತೊಂದು ರೀತಿಯಲ್ಲಿ ಹಳೆತನ್ನು ನೋಡುವ ರೀತಿಯಲ್ಲಿ ಎರಡು ಪ್ರಾತಿನಿಧಿಕ ವ್ಯಕ್ತಿಗಳನ್ನು ನಾವು ಹೆಸರಿಸ್ಬೋದು. ಒಬ್ಬರು ಮಂಜೇಶ್ವರ ಗೋವಿಂದ ಪೈಗಳು. ಅವರು ನಿಮಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮಂಜೇಶ್ವರ ಗೋವಿಂದ ಪೈಗಳು ಪ್ರಾಸವನ್ನು ಬಿಟ್ಟರು. ನಾವು ಮಂಜೇಶ್ವರ ಗೋವಿಂದ ಪೈಗಳ ಬರಹದ ಕಾಲಕ್ಕಾಗಲೇ ಆದಿಪ್ರಾಸವನ್ನು ಬಿಟ್ಟಿದ್ದೇವೆ, ಆದರೆ ಅಂತ್ಯಪ್ರಾಸವನ್ನು ಹಿಡ್ಕೊಂಡಿದ್ದು ಅವರನ್ನು, ಅದನ್ನು ಬಿಟ್ಟು ಹೊಸ ರೀತಿಯ ಬರವಣಿಗೆಯ ಒಂದು ಹೊಸ ಪ್ರಯೋಗಗಳನ್ನು ಅವರು ಮಾಡಿದ್ರು. ಇದು ತಂತ್ರ ಮುಖೇನ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳಿದಂತಹ ಮುದ್ದಣ ಹಳತನ್ನು ಹೊಸ ರೀತಿಯಲ್ಲಿ ವ್ಯಾಖ್ಯಾನಿಸುವುದನ್ನು ಹೇಳಿಕೊಟ್ಟ.
ಈ ಒಂದು ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತು. ಅದು ಮುಳಿಯ ತಿಮ್ಮಪ್ಪಯ್ಯನವರ ಮೇಲೆ ವಿಶಿಷ್ಟವಾದಂತಹ ಪ್ರಭಾವವನ್ನು ಕೂಡ ಮಾಡಿತ್ತು. ಅಂದ್ರೆ ನಾನು ಗೋವಿಂದ ಪೈಗಳ ವಿಚಾರ ಅಂತಲೇ ಹೇಳ್ತಾ ಇರೋದಲ್ಲ, ನಾನು ಹೇಳ್ತಾ ಇರೋದು ಈ ಎರಡು ಚಿಂತನಾ ವಿಧಾನಗಳು. ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರು ನಾನು ತಿಳಿದ ಹಾಗೆ ಕಡೆಂಗೋಳ್ ಶಂಕರ ಭಟ್ರ ಬಹಳ ಹತ್ತಿರದ ಬಂದು ಅವರಲ್ಲಿ ಯಾರೋ ಒಬ್ಬರು ಅವರ ಸೋದರತ್ತೆ ಆಗ್ತಾರೆ, ಯಾರು ಅಂತ ಗೊತ್ತಿಲ್ಲ, ಅವರು ಭಾವ ಆಗ್ತಾರೆ ಅವರಿಗೆ. ಆ ರೀತಿಯಲ್ಲಿ ನಾನು ನಮ್ಮ ಹಿರಿಯರಿಂದ ಮತ್ತು ನಮ್ಮ ಊರಿನಲ್ಲಿ ಕೇಳಿ ತಿಳಿದ ಪ್ರಕಾರ ಅವರಿಬ್ಬರು ಬಹಳ ದೊಡ್ಡ ವಿದ್ವಾಂಸರು ಮತ್ತು ಅವರು ಪರಸ್ಪರ ಭಾವಂದರು ಅಂತ ಹೇಳೋದನ್ನ ನಾನು ಕೇಳಿದ್ದೇನೆ. ಇದೇನು ಅಂದ್ರೆ ಒಬ್ಬರಿಂದ ಒಬ್ಬರು ಪ್ರೇರಣೆಯನ್ನು ಪಡೆದುಕೊಂಡಂತ ಒಂದು ಕ್ರಮ. ಈಗ ಮುಳಿಯರು ಹಿರಿಯರು, ಅವರು ವಯಸ್ಸಿನಲ್ಲಿ ಹಿರಿಯರು ಮತ್ತು ಬೇರೆ ರೀತಿಯ ಹಿರಿಯರು, ಅವರ ಮಾರ್ಗಗಳು ಬೇರೆಯಾಗಿತ್ತು. ಆದರೆ ಈ ಎರಡೂ ಸಾಹಿತ್ಯದ ಮುಂದುವರಿದ ರೂಪದಲ್ಲಿ ನವೋದಯಕ್ಕೆ ಬಂದಾಗ ನಮಗೆ ಏನು ಕಂಡಿತ್ತು ಅಂತ ಹೇಳಿದ್ರೆ, ಈ ಪರಂಪರೆಯ ಒಂದು ಪುನರುದಯ ಮತ್ತು ಆಧುನಿಕತೆ ಈ ಎರಡನ್ನ ಕೂಡ ನಮಗೆ ಕಡೆಂಗೋಡ್ಲ ಅವರ ಇಡೀ ಬರಹದಲ್ಲಿ ಮತ್ತೆ ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಈಗ ಈ ಆಧುನಿಕತೆಯ ಹಲವು ವಿಚಾರಗಳ ಒಂದು ಅಂಶವನ್ನ ಅವರ ಪತ್ರಿಕೋದ್ಯಮದ ನೆಲೆಯಲ್ಲಿ ನಾವು ಗುರುತಿಸಬಹುದು. ನೋಡಿ, ಅವರು ಹುಟ್ಟಿದ್ದು ನಾನು ಹೇಳಿದಂಗೆ ಆಗ 1904 ಇಸ್ವಿಯಲ್ಲಿ, ಅವರ 22 ವಯಸ್ಸಿನಲ್ಲಿ ಅಂದ್ರೆ 1926 ಅವರು ನವಯುಗ ಪತ್ರಿಕೆಯ ಉಪಸಂಪಾದಕರಾದರು. 28 ರಾಷ್ಟ್ರ ಬಂಧು 1928 ಆಗ ಅವರಿಗೆ ಕೇವಲ 24 ರಾಷ್ಟ್ರ ಬಂಧು ಪತ್ರಿಕೆಯ ಸಂಪಾದಕರಾದರು. 1953 ಅವರು ಕೆಲವು ಕಾರಣಗಳಿಂದ ರಾಷ್ಟ್ರ ಬಂಧು ಪತ್ರಿಕೆಯನ್ನು ಬಿಟ್ಟು ರಾಷ್ಟ್ರ ಮತ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಇದರ ನಡುವೆ ಅವರು ನನ್ನ ನೆನಪಿನ ಪ್ರಕಾರ ವಿದ್ವಾನ್ ಪರೀಕ್ಷೆಯನ್ನ ಬಹಳ ಪ್ರಥಮ ರ್ಯಾಂಕಿನಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕಾಗ ಪಾಸ್ ಮಾಡಿ ಆಮೇಲೆ ಸೈಂಟ್ ಆಗ್ನೆಸ್ ಕಾಲೇಜ್ನಲ್ಲಿ ಅವರು ಅಧ್ಯಾಪಕರಾದರು. ಆಗ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಹೇಳಿದ ಹಾಗೆ 1932 ಮಡಿಕೇರಿಯ ಸಾಹಿತ್ಯ ಸಮ್ಮೇಳನ, ನನ್ನ ನೆನಪಲ್ಲಿ ಹೇಳ್ತಾ ಇದ್ರೆ 1932 ಅಂದ್ರೆ ಕಡೆಂಗೋಡ್ಲ ಅವರಿಗೆ ಆವಾಗ ಕೇವಲ 28 ಆವಾಗ ಅವರು ಕವಿ ಸಮ್ಮೇಳನದ ಅದರ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದರನ್ನ ಅವರು ಆವಾಗ ವಾಂಗ್ಮಯ ತಪಸ್ಸು ಅಂತ ಅವರು ಅಲ್ಲಿ ಮಾಡಿದ ಭಾಷಣವನ್ನ ಅವರು ಮತ್ತೆ ಬರೆದು ಕೂಡ ಪ್ರಕಟಿಸಿದೆ. ಅವರ ವಾಂಗ್ಮಯ ತಪಸ್ಸು ಅಂತ ಹೇಳುವ ಲೇಖನಗಳ ಸಂಗ್ರಹದಲ್ಲೇ ಅದಿದೆ. ಅದೇ ಹೆಸರನ್ನ ಸ್ವಲ್ಪ ಬದಲಿಸಿ ವಾಂಗ್ಮಯ ತಪಸ್ವಿ ಅಂತ ಮಾಡಿ ಡಾಕ್ಟರ್ ಎವಿನಾವಡ ಅವರು ಅವರ ಬಗ್ಗೆಗಿನ ಅನೇಕ ಮುಖ್ಯ ಲೇಖನಗಳನ್ನ ಸಂಗ್ರಹಿಸಿದ್ರು. ಆ ಪುಸ್ತಕ ಒಂದು ಆಕರ ಗ್ರಂಥ, ಇವತ್ತು ಇವರ ಅಧ್ಯಯನಕ್ಕೆ ಅದು ಕೂಡ ಒಂದು ಆಕರವಾದಂತಹ ಗ್ರಂಥ. 64 ಇಸ್ವಿಯಲ್ಲಿ ಅಂದ್ರೆ ಅವರ 60 ವಯಸ್ಸಿನಲ್ಲಿ ಅವರು ಕಾರವಾರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು. ಈಗ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಹೇಳಿದ ಹಾಗೆ ಕಾವ್ಯ ಅಲ್ಲದೆ ಕತೆ ಕಾದಂಬರಿ ಪ್ರಬಂಧ ವಿಮರ್ಶೆ, ಅವರಲ್ಲಿ ಒಂದು ಆಧುನಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆ, ಇದು ಮೂರು ಸಹ ಸೇರಿದಂತಹ ಒಂದು ಪರಂಪರೆಯನ್ನ ಅವರು ಪುನರ್ರೂಪಿಸ್ತಾ ಇದ್ದಂತಹ ಅಂಶಗಳು ಯಾವುದರಲ್ಲಿ ಅಂದ್ರೆ ಅವರಲ್ಲಿ ಒಂದು ಆಧುನಿಕ ಪ್ರಜ್ಞೆ ಇತ್ತು, ಒಂದು ರಾಜಕೀಯ ಪ್ರಜ್ಞೆ ಇತ್ತು, ಮತ್ತೊಂದು ಇವತ್ತು ನಾವು ಯಾವುದನ್ನ ಸಾಹಿತ್ಯದಲ್ಲಿ ಆಕೃತಿ ಮತ್ತು ಆಶಯ ಅಂತ ಹೇಳ್ತೇವೆ ಆ ಆಶಯ ಪ್ರಧಾನವಾದಂತಹ ಚಿಂತನೆ ಇತ್ತು. ಇದರ ಬೆಸ್ಟ್ ಉದಾಹರಣೆ ನಮಗೆ ಕಾಣುವುದು ಅವರ ಚೂರಿಯ ಕತೆ ಅಂತ ಹೇಳುವ ಒಂದು ಕತೆ ಇದೆ. ನೋಡಿ, ಆ ಚೂರಿಯ ಕತೆ ಬಹಳ ಸರಳವಾದಂತಹ ಒಂದು ಕತೆ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಬಹಳ ಸಂಕೀರ್ಣವಾದ. ಇವತ್ತಂತೂ ಅದರ ಆ ಕಥೆಯನ್ನು ನಾವು ಪುನಃ ಅಚ್ಚು ಮಾಡಿ ಓದ್ಬೇಕಾದ್ರನ್ನ. ಆ ಚೂರಿಯ ಕಥೆಯಲ್ಲಿ ಮಂಗಳೂರಿನ ಹತ್ರದ ಹಳ್ಳಿಯಲ್ಲಿ, ವಿಟ್ಲದ ಹತ್ರದ ಹಳ್ಳಿಯ ಒಂದು ಹಿಂದೂ ಹುಡುಗ ಮತ್ತೊಬ್ಬರು ಮುಸ್ಲಿಂ ಹುಡುಗ, ಅವರಿಬ್ಬರು ಪರಸ್ಪರ ಸ್ನೇಹಿತರಾಗಿರ್ತಾರೆ, ಒಂದೇ ಮನೆ ಹಾಗೆ ಇರ್ತಾರೆ. ಆ ಮುಸ್ಲಿಂ ಹುಡುಗ ಏನೋ ಒಂದು ಒಳ್ಳೆಯ ಸಂಪಾದನೆ ಮಾಡ್ತೇನೆ ಅಂತ ಹೇಳಿ ಮುಂಬೈಗೆ ಹೋಗಿರ್ತಾನೆ ಉದ್ಯೋಗ ಮಾಡ್ಲಿಕ್ಕೆ. ಆವಾಗ ಮುಂಬೈಯಲ್ಲಿ ರಯಟ್ ಪ್ರಾರಂಭ ಆಗುತ್ತೆ. ರಯಟ್ ಪ್ರಾರಂಭ ಆದ ತಕ್ಷಣ ಅವನ ಆ ಮುಸ್ಲಿಂ ತಾಯಿ ಬಹಳ ಆತಂಕಗೊಳ್ತಾರೆ, ಅಯ್ಯೋ ಹೀಗಾಗೋಯ್ತಲ್ಲ ಏನ್ ಮಾಡೋದಂತ. ಆವಾಗ ಈ ಹಿಂದೂ ಹುಡುಗ, ನಾನು ಅವನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅವನು ಹೊರಡ್ತಾನೆ. ಎಲ್ಲಿಗೆ? ಮದ್ರಾಸಿಗೆ ಹೋಗ್ತಾನೆ. ಹಾಗೆ ಮದ್ರಾಸಿಗೆ ಹೋದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅವನು
ರಕ್ಷಣೆಗೆ ಅಂತ ತನ್ನ ಆತ್ಮರಕ್ಷಣೆಗೆ ಅಂತ ಒಂದು ಚೂರಿಯನ್ನು ಇಟ್ಟುಕೊಳ್ತಾನೆ. ಇದು ಚೂರಿಯ ಕತೆ. ಆ ಕಥೆಯ ಕೊನೆಯಲ್ಲಿ ಆಗೋದೇನು ಅಂದ್ರೆ ಅವನು ಎಲ್ಲೆಲ್ಲೋ ಹುಡುಕುತ್ತಾ ಮುಂಬೈಯ ಬೀದಿಗಳಲ್ಲಿ ಅಲ್ಲಾಡ್ತಾ ಇರ್ತಾನೆ. ಒಂದು ಕಡೆ ಯಾರೋ ಒಬ್ಬ ಓಡ್ಕೊಂಡು ಬರ್ತಾ ಇರ್ತಾನೆ. ಅವನು ಓದ್ಕೊಂಡು ಬರುವಾಗ ಇವನು ಭಯಗೊಂಡು ಅವನೇನೋ ತನ್ನನ್ನೇ ಕೊಲ್ಲಿಕ್ಕೆ ಓಡ್ಕೊಂಡು ಬರ್ತಾ ಇರ್ಬೋದು ಅಂತ ಹೇಳೋ ಇದರಿಂದ ಪಕ್ಕನೆ ತಿವಿದು ಬಿಡ್ತಾನೆ ಅವನಿಗೆ ಈ ತನ್ನ ರಕ್ಷಣೆಗೆ ಇಟ್ಟುಕೊಂಡಂತ ಚೂರಿಯಿಂದ. ಆಮೇಲೆ ಗೊತ್ತಾಗುತ್ತೆ ಇವನು ಯಾರನ್ನು ಹುಡುಕ್ಲಿಕ್ಕೆ ಅವನು ಹೊರಟಿದ್ನೋ ಅವನನ್ನೇ ಇವನು ತಿವಿದು ಬಿಟ್ಟಿದ್ದಾನೆ. ಅಂದ್ರೆ ಇಡೀ ಭಾರತದ ಆಗಿನ ಕಾಲದ ಒಂದು ಸಂಕೇತವಾದ ಹಾಗೆ ಒಂದು ಆಶಯವೂ ಆಗಿ ಒಂದು ರಾಜಕೀಯ ಪ್ರಜ್ಞೆಯೂ ಆಗಿ ಒಂದು ಸಾಮಾಜಿಕ ಚಿಂತನೆಯೂ ಆಗಿ ಆ ಕತೆ ಕೆಲಸ ಮಾಡುತ್ತಲ್ಲ. ಇದನ್ನ ನಾನು ಕಥೆಯಾದ್ರಿಂದ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ಶೂರಿಯ ಕತೆಯ ಉದಾಹರಣೆಯನ್ನ ಹೇಳಿರುವಂಥದ್ದು. ಅವರ ಕಥಾ ಸಂಕಲನಗಳ ವಿವರಗಳಿದ್ದಾವೆ, ಅದರನ್ನು ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಹಿಂದಿನ ಕತೆಗಳು, ಅದ್ದಿಟ್ಟು, ಅಪರೂಪ ದರ್ಶನ, ಹೀಗೆ ಅವರ ಕಾದಂಬರಿಗಳ ವಿವರವನ್ನು ನಾನು ಹೇಳಲಿಕ್ಕೆ ವಿಶೇಷವಾಗಿ ಹೋಗ್ತಾ ಇಲ್ಲ. ಆದರೆ ಅವರು ಈ ವಿಮರ್ಶೆಯ ನೆಲೆಯಲ್ಲಿ ಅವರು ಈ ವಾಂಗ್ಮಯ ತಪಸ್ಸಿನಲ್ಲಿ ಹೇಳಿದಂಥ ಒಂದು ಅಂಶದ ಬಗ್ಗೆ ಮಾತ್ರ ನಿಮ್ಮ ಗಮನವನ್ನು ಸೆಳೆದು ಮತ್ತೆ ನಾನು ಇದಕ್ಕೆ ಹೋಗ್ತೇನೆ. ನನ್ನ ಒಂದು ಇದರನ್ನು ನಾನು ಮುಂದುವರಿಸ್ತೇನೆ. ನೋಡಿ, ಅವರು ಕಡೆಂಗೋಳ್ಳವರ ಬಹಳ ಪ್ರಿಯವಾದಂಥ ಒಂದು ಒಬ್ಬ ಕವಿಯೂ ಹೌದು, ಮತ್ತು ಅವರ ಯಾವತ್ತೂ ಅವರು ಕೋಟ್ ಮಾಡ್ತಾ ಇದ್ದದ್ದು ಮತ್ತು ಮಡಿಕೇರಿಯ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಅವರು ಮುಗಿಸಿದ್ದು ಕಾಳಿದಾಸನ ಒಂದು ಮಾತನ್ನು ಕೋಟ್ ಮಾಡಿ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯ ಮಧ್ಯಂ ಸಂಥ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೆಯ ಬುದ್ಧಿ. ಅದು ಅವರಿಗೆ ಅತ್ಯಂತ ಪ್ರಿಯವಾದ ಅಂತ ಒಂದು ಮಾತಾಗಿತ್ತು. ಯಾಕಂದ್ರೆ ಪರೀಕ್ಷೆ ಮಾಡಿ ತಗೊಳ್ತಾರೆ ಹಳತ್ತು ಹೊಸತ್ತಿನ ನೆಲೆಗಳೇನು ಅಂತ ಹೇಳುವಂಥದ್ದನ್ನ ಅವರು ಈ ರೀತಿಯಲ್ಲಿ, ಅಂದ್ರೆ ಹಿಂದಿನವು ಹಿಂದಿನಷ್ಟು ವಿಶಾಲವಾದಂತಹ ಸಾಹಿತ್ಯವಾಗಿರಲಿಲ್ಲ ಅಂತ ಹೇಳೋದ್ರ ಬಗ್ಗೆ ಅವರಿಗೆ ಯಾವುದೇ ಅನುಮಾನ ಇರಲಿಲ್ಲ. ಆಮೇಲೆ ಇದು ನಾವು ಇವತ್ತು ಪದ್ಯಗಂಧಿ ವಾಕ್ಯವನ್ನು ಬಳಸ್ತೇವೆ, ಅದು ಅನೇಕ ಸಲ ಛಂದೋಬದ್ಧವಾದ ವಾಕ್ಯ ಅಲ್ಲದೆ ಇರಬಹುದು ಅಂತ ಹೇಳೋದ್ರ ಬಗ್ಗೆಯೂ ಅವರಿಗೆ ಏನು ಸಂಕೋಚ ಇರಲಿಲ್ಲ. ಮತ್ತು ಇವತ್ತು ಬರೀತಾ ಇದ್ದ ಅಂದ್ರೆ ನವೋದಯ ಕಾಲದಲ್ಲಿ ಅವರ ಕಾಲದಲ್ಲಿ ಬರೀತಾ ಇದ್ದಂತ ಕನ್ನಡ ಇಂಗ್ಲಿಷ್ನ ತದ್ಭವವೇ ಅಂದ್ರೆ ಅದು ಯಾಕೆ ಕನ್ನಡವೂ ಆಗಿ ಪರಿವರ್ತನೆ ಆಗಿದೆ ಅಂತೇಳಿ ಅವರು ಈಗ ನಮ್ಮ ಶೈಲಿಯ ಭಾಷೆಯಲ್ಲಿ ಹೇಳ್ತಿದ್ರು, ಇನ್ ಡಿಫೆನ್ಸ್ ಆಫ್ ಪೋಯಿಟ್ರಿ ಮಾಡ್ತಾ ಇದ್ರು. ಅದೇ ರೀತಿ ಕಾಳಿದಾಸನ ಮಾತನ್ನ ನಾನು ಹೇಳಿದ್ದೇನೆ ನಿಮಗೆ. ಇವುಗಳು ಮೊದಲನೇದಾಗಿ ನನಗೆ ಅನಿಸೋದೇನು ಅಂದ್ರೆ, ಆಮೇಲೆ ನಾನು ಒಂದೆರಡು ಪದ್ಯಗಳ ವಿವರಕ್ಕೆ ಹೋಗಿ ನನ್ನ ಮಾತುಗಳನ್ನ ಮುಗಿಸ್ಬೋದು. ನೀವು ಕಡೆಂಗೋಳ್ ಅವರ ಮುಖ್ಯವಾದಂತಹ ಕವನಗಳನ್ನು ನೋಡಿದ್ರೆ ನಿಮಗೆ ಬಹಳ ಒಂದು, ನಾನು ಇಂಗ್ಲಿಷ್ ಅಂತ ಹೇಳಿದ ಉದ್ದೇಶ ನೋಡಿ, ಬಹಳ ಮುಖ್ಯವಾಗಿ ನಿಮಗೆ ಕಾಣ್ತಾ ಇರುವಂಥದ್ದು ಪ್ರಶ್ನೆಗಳು, ಪ್ರಶ್ನಾರ್ಥಕ ಚಿಹ್ನೆಗಳು ಅವರ ಕಾವ್ಯದಲ್ಲಿ ಇತರ ಹಲವರ ಕಾವ್ಯಕ್ಕಿಂತ ಹೆಚ್ಚಿದೆ. ಮುಂದೆ ನಿಮಗೆ ಆ ರೀತಿಯ ಪ್ರಶ್ನಾರ್ಥಕ ಚಿಹ್ನೆಗಳು ಸಿಕ್ಕೋದು ಅಡಿಗರ ಕಾವ್ಯದಲ್ಲಿ, ವಿ ಸಿ ಅವರ ಕಾವ್ಯದಲ್ಲಿ ಇದೆ. ಇದು ಏನು ಅಂದ್ರೆ, ಒಂದು ಚಿಂತನೆ ಮತ್ತು ಪ್ರಶ್ನೆ ಕೇಳುವ, ಪ್ರಶ್ನೆ ಕೇಳಿ ಚಿಂತನೆ ಮಾಡುವಂತ ಅನುಭವ ವಿ ಸಿ ಕಾವ್ಯದಲ್ಲೂ ಅದೇ ರೀತಿ ಇದೆ. ಇಲ್ಲಿ ನೋಡಿ, ನಾವು ಒಂದು ನಮ್ಮ ಭಾಷೆ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ ಒಂದು, ಈ ಪಂಕ್ಚುಯೇಷನ್ ಮಾರ್ಕ್ ಇದೆ ಅಲ್ಲಿ, ಈ ಪ್ರಶ್ನಾರ್ಥಕ ಚಿಹ್ನೆಗಳು, ಸೆಮಿ ಕೋಲನ್ ಕೋಲನ್, ಇವು ಯಾವುದು ಕನ್ನಡ ಭಾಷೆದಲ್ಲ, ಸಂಸ್ಕೃತದಲ್ಲೂ ನಾವು ಅವನ್ನ ಉಪಯೋಗಿಸಬೇಕಾಗಿ ಬರ್ತಾ ಇರಲಿಲ್ಲ. ಇವೆಲ್ಲವೂ ನಾವು ಇಂಗ್ಲಿಷ್ ಭಾಷೆಯಿಂದ ಪಡೆದಂಥದ್ದು. ಈ ಪ್ರಶ್ನಾರ್ಥಕ ಚಿಹ್ನೆ ಅದು ಬರೇ ಚಿಹ್ನೆ ಅಲ್ಲ, ಅದಕ್ಕೊಂದು ಮನೋಭಾವದ ಒಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ, ಅದಕ್ಕೊಂದು ಸಾಂಕೇತಿಕ ಮಹತ್ವವು ಕೂಡ ಇದೆ ಅಂತ ಹೇಳೋದನ್ನ ನಾವು ಮರಿಬಾರದು. ಈಗ ನೋಡಿ, ಅಲ್ಲಿ ನೀವು ನೋಡಿದ್ರೆ ಆ ಪ್ರಶ್ನಾರ್ಥಕ ಚಿಹ್ನೆಗಳು ಅನೇಕ ರೀತಿಯಲ್ಲಿ ಇರ್ತವೆ. ಎರಡನೇದಾಗಿ, ನಾಟಕೀಯತೆ ಅಂಶ ಬಹಳ ಮುಖ್ಯವಾದಂಥದ್ದು. ನನಗೆ ಅದಕ್ಕೆ ಅನಿಸುತ್ತಾ ಇರೋದು, ಈ ಕಡೆಂಗೋಳ್ ಶಂಕರ ಭಟ್ರು ನವೋದಯ ಮತ್ತು ನವ್ಯದ ನಡುವಿನ ಒಂದು ಕೊಂಡಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಸುಮ್ಮನೆ ಹೇಳಿಲ್ಲ ಅಡಿಗರು, ನಾನು ಕಡೆಂಗೋಳ್ ಶಂಕರ ಭಟ್ರ ಕಾವ್ಯದಿಂದ ಮತ್ತು ಅವರ ಬರಹಗಳಿಂದ ನಾನು ಪ್ರಭಾವಿತನಾಗಿದ್ದೇನೆ ಅಂತ ಕವಿ ಗೋಪಾಲಕೃಷ್ಣ ಅಡಿಗರು, ನವ್ಯದ ಬಹಳ ಪ್ರಮುಖವಾದಂಥ ಕವಿ ಹೇಳಿದರು. ನಾವು ಆ ದೃಷ್ಟಿ ಅಲ್ಲದಿದ್ರು ಇದನ್ನು ನಾವು ಗಮನಿಸಬೇಕು, ಯಾಕೆ ಅದು ಬಂತು ಅಂತ ಹೇಳೋದು. ನೀವು ಸುಮ್ಮನೆ ಮಾದರಿ ಚಿತೆಯನ್ನು ತಗೊಂಡು ನೋಡಿ,
ನಾವು ಆ ಕವನಕ್ಕೆ ಹೋಗುವಾಗ ನೋಡಬಹುದು ಅಲ್ಲಿ ಎಷ್ಟು ಕಡೆಯಲ್ಲಿ ಒಂದು ರೀತಿಯ ಸ್ವಗತದ ರೀತಿಯ ಹೇಳಿಕೆ ಇದೆ. ನಾಟಕೀಯತೆಯ ಒಂದು ಅಂಶ ಸ್ವಗತ. ನೀವು ನೋಡಿದ್ರೆ ಗೋಪಾಲಕೃಷ್ಣ ಅಡಿಗರು ಏನ್ ಮಾಡಿದ್ರು ಕನ್ನಡ ಕಾವ್ಯವನ್ನು ಅಂದ್ರೆ ಹಾಡಿನಲ್ಲಿದ್ದ ನವೋದಯದ ಕ್ರಮವನ್ನ ಸ್ವಗತಕ್ಕೆ ತಕೊಂಡು ಹೋದ್ರು. ನಾನು ಅಡಿಗರ ಕಾವ್ಯವನ್ನು ಹೇಳುದು ಹಾಡಿನಿಂದ ಸ್ವಗತಕ್ಕೆ, ಅದು ಒಂಥರ ಸಾಲಿಲಕ್ವಿ. ಈ ಸಾಲಿಲಕ್ವಿ ಅಂದ್ರೆ ಈ ಸ್ವಗತದ ಮೂಲ ರೂಪವನ್ನು ನಾವು ಅತ್ಯಂತ ಹೆಚ್ಚು ಕಾಣಬಹುದಾದಂಥದ್ದು ಕಡೆಂಗೋಡ್ಲು ಶಂಕರ ಭಟ್ರ ಕಾವ್ಯದಲ್ಲಿ. ಆಮೇಲೆ ನನಗೆ ಇನ್ನೂ ಒಂದು ಅಂಶ ಅಲ್ಲಿ ಬಹಳ ಮುಖ್ಯವಾದ ಒಂದು ಈ ದ್ವಂದ್ವ ಅಂತ ನಾನು ಯಾವಾಗ ಆಗ ಅದನ್ನ ರಾಜಕೀಯ ಮತ್ತು ಇಂಗ್ಲಿಷರ ಸಂದರ್ಭದಲ್ಲಿ ಒಂದು ದ್ವಂದ್ವದ ನೆಲೆ ಇದೆ, ಅವರು ಬೇಕು ಬೇಡ ಬೇಕು ಬೇಡ. ಈ ಅಂಶವನ್ನ ಬದುಕಿನ ಹಲವು ಮಟ್ಟಕ್ಕೆ ಅವರು ತಗೊಂಡೋದ್ರು. ನೀವು ಅದಕ್ಕೆ ಇನ್ನೂ ಬೆಸ್ಟ್ ಉದಾಹರಣೆ ಸಿಗೋದು ನಮಗೆ ಈ ದ್ವಂದ್ವದ ಮನಸ್ಥಿತಿಗೆ. ಎಲ್ಲರೂ ನವ್ಯವನ್ನ ದ್ವಂದ್ವ, ನವ್ಯದಲ್ಲಿ ದ್ವಂದ್ವ ಅಂತ ಹೇಳ್ತಾರೆ. ನೋಡಿ ಇವರಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಪಾಂಡುವಿಗೆ ಇಹವೋ ಪರವೋ ಅಂತ ದ್ವಂದ್ವ, ಆ ಮಾದ್ರಿಯ ಆಕರ್ಷಣೆಯಲ್ಲಿ ಅವನು ಇರ್ತಾನೆ. ಇಹದಲ್ಲಿ ಉಳಿದಾಳೆ, ಈ ಪ್ರಕೃತಿ ಇದೆ, ಈ ವಸಂತ ಇದೆ, ಪರದಲ್ಲಿ ಅಲ್ಲಿ ಇನ್ನೇನೋ ಸಾಧನೆ ಇದೆ. ಈ ಇಹವೋ ಪರವೋ, ಸತ್ರೆ ಪರ ಇದ್ರೆ ಇಹ, ಈ ದ್ವಂದ್ವದಲ್ಲಿ ಅವನು ಒದ್ದಾಡ್ತಾನೆ. ನೀವು ಇದನ್ನ ಈ ದ್ವಂದ್ವ ಇಲ್ಲದನ್ನ ತಿಳಿಬೇಕಾದ್ದು ಎಲ್ಲಿ ಅಂತ ಹೇಳಿದ್ರೆ ಕುಮಾರವ್ಯಾಸನ ಆದಿಪರ್ವದ 5ನೇ ಸಂಧಿ ಓದಿದ್ರೆ ಗೊತ್ತಾಗತ್ತೆ. ಅಲ್ಲಿ ಒಂದು 7-8 ಬಾಮಿನಿಗಳಲ್ಲಿ ಮಾದ್ರಿ ಇರೋದಷ್ಟೇ, ಮಾದ್ರಿ ಮತ್ತೆ ಪಾಂಡು. ಅವನು ಆ ಸಂಧಿಯಲ್ಲಿ 5ನೇ ಸಂಧಿಯಲ್ಲಿ ಪಾಂಡವರು ಹುಟ್ಟೋದು ಅದು, ಮತ್ತೆ ಇವನು ಸಾಯೋದು, ಮತ್ತೆ ಅವರು ಇಲ್ಲಿಗೆ ಹಸ್ತಿನಾವತಿಗೆ ಹೋಗೋದು ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತಾನೆ ಅವನು. ಅದರ ನಡುವೆ ನೋಡಿ ಅವನಿಗೆ ಯಾವುದು ಇಲ್ಲ, ಇಹದ ಆಕರ್ಷಣೆ ಮಾತ್ರವೇ ಇರೋದು ಅಲ್ಲಿ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್. ಅದು ಆಧುನಿಕ ಮನಸ್ಸು ಅಂತ ಹೇಳಿದ್ದು, ಅದು ಇದುವೋ ಅದುವೋ ಅದುವೋ ಇದುವೋ. ಈಗ ಅಲ್ಲಿ ಆಡಳಿತವೋ ಮಾಡ್ಕೊಂಡು ಅಲ್ಲಿರೋದ ರಾಜನ ಇದರಲ್ಲಿರೋದ ಕಾಡಿಗೆ ಹೋಗೋದ, ಅಲ್ಲಿರೋದ ಕಾಡಿಗೆ ಹೋಗೋದ, ಇದು ಒಂದು ನೆಲೆಯಲ್ಲಿ ಅದನ್ನ ಅದು ಎಳಿತಾ ಇರುತ್ತೆ. ಆದ್ರಿಂದ ಈ ದ್ವಂದ್ವದ ನೆಲೆಯನ್ನ ಇವರು ಕಂಡುಕೊಂಡ ಕ್ರಮ ಇದೆ ಅಲ್ಲ, ಯಾರು ಕಡೆಂಗೋಡ್ಲು, ಇವುದನ್ನು ಇದು ಅವರನ್ನ ನವೋದಯದ ಇತರ ಎಲ್ಲ ಕವಿಗಳಿಗಿಂತ ಬಹಳ ಭಿನ್ನವಾದ ಕವಿಯನ್ನಾಗಿ ಮಾಡ್ತದೆ. ಇದು ಒಂದು ದೃಷ್ಟಿಯಿಂದ ಇದು ಈ ಅಂಶಗಳು ನವ್ಯ ಮತ್ತು ನವೋದಯದ ನಡುವಿನ ಕೊಂಡಿಯಾಗಿ ಕಡೆಂಗೋಡ್ಲು ಶಂಕರ ಭಟ್ರನ್ನ ಕಾಣಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರ ಕಾದಂಬರಿ ಇತರ ವಿಚಾರಗಳಿಗೆ ನಾನು ಹೋಗೋದಿಲ್ಲ. ಆದರೆ ನೀವು ಕುಮಾರವ್ಯಾಸನ ಆದಿ ಪರ್ವವನ್ನು ನೋಡಿದರೆ ಅವನು ಹೇಳೋದಿಷ್ಟೇ ಇದರಲ್ಲಿ, ವರಮುನಿಯ ಶಾಪದಲ್ಲಿ ಸರಿದನು ಸುರರ ನಗರಿಗೆ ಪಾಂಡು, ಅಷ್ಟೇ ಮುಗೀತಲ್ಲಿ ಕತೆ. ಅವನದ್ದೊಂದು ಶಾಪ ಇದು. ಕಥೆಯನ್ನು ಹೇಳುವಾಗ ಆ ಕಥನವನ್ನು ಬದಲಾಯಿಸುವ ಕ್ರಮದಲ್ಲಿ ನಾನು ಆಗ ಹೇಳಿದೆ ಅಲ್ಲ ಪರಂಪರೆಯ ಒಂದು ಪುನರುದಯ ಅಂತ. ಈ ಪರಂಪರೆಯನ್ನು ಪುನರ್ ಉದಯಿಸಿಕೊಳ್ಳುವ ಕ್ರಮ ಹೀಗೆ ಆಧುನಿಕವಾದ ಕವಿ. ಅದನ್ನು ಬಿಡಬೇಕಾಗಿಲ್ಲ, ಆ ಕಥೆಯನ್ನು ತಗೊಳ್ತೇವೆ. ಆದರೆ ಅದರನ್ನ ಇವತ್ತಿನ ನೆಲೆಯಲ್ಲಿ ಆ ಮನಸ್ಸಿನ ಒಳಗನ್ನ ಇದು ಅಲ್ಲಿ ಇರೋದೆಲ್ಲ ಕುಮಾರವ್ಯಾಸನಲ್ಲಿ ಟ್ರೆಡಿಷನಲ್ ಆದಂತಹ ಒಂದು ರೀತಿಯ ವರ್ಣನೆಯ ಕ್ರಮ ಅವನು ಹೇಳ್ತಾನೆ. ಅಲ್ಲೂ ಈಗ ರಾಜನ ಅಂಶದ ಚಿತ್ರಗಳು ಅಲ್ಲೂ ಬರ್ತವೆ, ಇಲ್ಲ ಅಂತಲ್ಲ. ಆದ್ರೆ ಹೇಗೆ ಇರ್ತವೆ ಅದು, ಮೊರೆವ ತುಂಬಿಯ ಗಾಯಕರ ನಯ ಸರದ ಕೋಕಿಲ ಪಾಠಕರ ಬಂಧುರದ ಬಿಳಿಗಳ ಮಾಮರದ ಕರಿಗಟೆಯ ಹೀಗೆ. ಹೌದು ಅರಳಿದಂಬುಜ ಸತ್ತಿಗೆಯ ಮಂಜರಿಯ ಕುಸುಮದ ಚಾಮರದ ಚಾತುರದ ವಸಂತರ ನೃಪಾಲ ನಡೆದನು ಪಾಂಡುವಿನ ಮೇಲೆ. ಮುಗಿದೋಯ್ತಲ್ಲಿ ಕತೆ. ಅವನ ಮೇಲೆ ನಡೆದೇನು, ಫಲಿತ ಚೂತದ ಚಿಂಪುಗಳ ತಳಿರ ಶೋಭೆಯ ಕೆಂಪುಗಳ ದಲಿತ ಕಮಲದ ಕಂಪುಗಳ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ಒಂದು